2019 ಅಲ್ಲಿ ಸೆಕ್ಷನ್ ಸಿ ನಲ್ಲಿ ಎ ಬಿ ಅನ್ನೋ ಕ್ವಶನ್ ಅಲ್ಲಿ ಇದೆ. 15 ಮಾರ್ಕ್ಸ್ ಗೆ ಎರಡು ಎ ಬಿಗೆ ಡಿವೈಡ್ ಆಗುತ್ತೆ 15 ಮಾರ್ಕ್ಸ್. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ರಿಲೇಟಿಂಗ್ ಟು ಜಾಬ್ ನಂಬರ್ 101. ನೋಡಿ ಜಾಬ್ ನಂಬರ್ 101 ಅಸರ್ಟೇನ್ ದ ಟೋಟಲ್ ಕಾಸ್ಟ್ ಅಂಡ್ ಎಸ್ಟಿಮೇಟೆಡ್ ಸೆಲ್ಲಿಂಗ್ ಪ್ರೈಸ್. ನೋಡಿ ಎಷ್ಟು ಟೋಟಲ್ ಕಾಸ್ಟ್ ಆಗಿದೆ, ಹಾಗೆ ಎಷ್ಟು ಎಷ್ಟು ಅಮೌಂಟ್ ಗೆ ಸೇಲ್ಸ್ ಮಾಡಬಹುದು ಅಂತ ಕೇಳಿದ್ದಾನೆ. ಅದರಲ್ಲಿ ಡೈರೆಕ್ಟ್ ಮೆಟೀರಿಯಲ್ಸ್ 17,600 ಅಂತ ಹೇಳಿದ್ದಾನೆ, ಡೈರೆಕ್ಟ್ ಲೇಬರ್ 8,000 ಅಂತ ಹೇಳಿದ್ದಾರೆ. ವರ್ಕ್ಸ್ ಓವರ್ ಹೆಡ್ಸ್ ಆರ್ ರಿಕವರ್ಡ್ ಆನ್ ದ ಬೇಸಿಸ್ ಆಫ್ 50% ಆಫ್ ಪ್ರೈಮ್ ಕಾಸ್ಟ್, ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ 10% ಆಫ್ ವರ್ಕ್ಸ್ ಆನ್ ಕಾಸ್ಟ್, ಎ ಪ್ರಾಫಿಟ್ 20% ಆನ್ ಟೋಟಲ್ ಕಾಸ್ಟ್ ಈಸ್ ಟು ಬಿ ಆಡೆಡ್. ಇದರಷ್ಟು ಸಿಂಪಲ್ ಕ್ವಶನ್ ಇನ್ನೊಂದಿಲ್ಲ. 25,600 ಇಸ್ ದ ಪ್ರೈಮ್ ಕಾಸ್ಟ್. ಇದಕ್ಕೆ ನಾವು ಏನ್ ಆಡ್ ಮಾಡಬೇಕು, ಫ್ಯಾಕ್ಟರಿ ಓವರ್ ಹೆಡ್ಸ್ ನ ಆಡ್ ಮಾಡಬೇಕು. ಏನ್ ಹೇಳ್ತಾ ಇದ್ದಾನೆ, 50% ಆಫ್ ಪ್ರೈಮ್ ಕಾಸ್ಟ್. ಸೊ 50% ಆಫ್ ಪ್ರೈಮ್ ಕಾಸ್ಟ್ 25,600 ಇಂಟು 50% 12,800 ಅಲ್ಲಿಗೆ 400 38,400 ಇದನ್ನೇನಂತ ಕರೆಯೋಣ ಫ್ಯಾಕ್ಟರಿ ಕಾಸ್ಟ್. ಇದಕ್ಕೆ ಏನ್ ಆಡ್ ಮಾಡ್ಬೇಕಂತೆ, ಅಡ್ಮಿನಿಸ್ಟ್ರೇಷನ್ ಅಥವಾ ಆಫೀಸ್ ಓವರ್ ಹೆಡ್ ಆಡ್ ಮಾಡ್ಬೇಕು, ಕರೆಕ್ಟಾ? ಈಗ ಅದನ್ನೇನಂತ ಹೇಳ್ತಾ ಇದ್ದಾನೆ, 10% ಆಫ್ ವರ್ಕ್ಸ್ ಕಾಸ್ಟ್. ನೋಡಿ ಫ್ಯಾಕ್ಟರಿ ಕಾಸ್ಟ್ ಅಂದ್ರೆ ಒಂದೇ, ವರ್ಕ್ಸ್ ಕಾಸ್ಟ್ ಅಂತ ಒಂದೇ. ಸೊ 38,400 ವರ್ಕ್ಸ್ ಕಾಸ್ಟ್, ಅದರ ಮೇಲೆ 10% ಅಂದ್ರೆ 42,240. ಇದನ್ನ ಏನಂತ ಹೇಳೋಣ ಟೋಟಲ್ ಕಾಸ್ಟ್. ಇದಕ್ಕೆ ಪ್ರಾಫಿಟ್ ಆಡ್ ಮಾಡ್ಬೇಕಂತೆ. ಅವನೇ ಹೇಳಿದ್ದಾನೆ ಏನಂತ, ಪ್ರಾಫಿಟ್ 10% ಆನ್ ಟೋಟಲ್ ಕಾಸ್ಟ್. ಅಂದ್ರೆ 42,240 ಮೇಲೆ 10% ಅಂದ್ರೆ 4,224 ಅಲ್ಲಿಗೆ 46,464 ದಿಸ್ ಇಸ್ ಕಾಲ್ಡ್ ಆಸ್ ಸೇಲ್ಸ್. ಇಷ್ಟು ಮಾಡಿದ್ರೆ 7.5 ಮಾರ್ಕ್ಸ್ ಅಥವಾ 8 ಮಾರ್ಕ್ಸ್ ಇದೆಯಾ?